नमस्कार पी3 न्यूज़ अपडेट के स्वागत नानु दर्शन हुणसूरु गुंडुपेटे तालूकिन निट्रे ग्राम पंचायती व्याप्तियल्लि कोरोना नियंत्रिसुवंत निट्टिनल्लि ग्रामद प्रतियोंदु बीदिगळल्लि ग्राम पंचायती अध्यक्षरद श्रीयुत नंदीश अवर सम्मुखदल्लि सानिटैजर सिंपडिसुवंत कार्यक्रमवन्न आयोजिसलागित्तु ई ओंदु कार्यक्रमक्के ग्रामद मुख्यस्थरु आस्पत्रेय सिब्बंदि शिवु हागू बेबी मंजुळा सदस्यरद श्रीनिवास मोहन महेश केंपराजु सिद्देश प्रदीप मादेवस्वामी मंजु हागू आशा कार्यकर्तरु हाजरागिद्दरु इंदु गुंडुपेटे तालूकिन निट्टे ग्राम पंचायती व्याप्तियल्लि कोविड नियंत्रिसुवंत निट्टिनल्लि ग्रामद प्रतियोंदु बीदिगळल्लि ग्राम पंचायती अध्यक्षरद श्रीयुत नंदीश अवर सम्मुखदल्लि सानिटैजर सिंपडिसुवंत कार्यक्रमवन्न आयोजिसलागित्तु उत्साहि अध्यक्षरद नंदीश स्वतः तावे वाटर म्यान्गळ जोतेगूडि सानिटैजर गळन्नु क्यान्गळिगे तुंबिसुव मूलक केलसक्के चालनेयन्न नीडिदरु प्रति रस्तेगळिगू सानिटैजर गळन्नु सिंपडणे माडलायितु ಜೊತೆಗೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಆಶಾ ಕಾರ್ಯಕರ್ತೆಯರ ಜೊತೆಗೂಡಿ ಗ್ರಾಮದ ಜನತೆಗೆ ಕೊರೋನಾದ ಬಗ್ಗೆ ಅರಿವನ್ನ ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ನಿಟ್ಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂದೀಶ್ ಅವರು ಮಾತನಾಡಿ ಈ ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ ಇನ್ನು ಯಾವುದೇ ಅನುದಾನಗಳನ್ನು ನೀಡಿಲ್ಲ ಹೆಚ್ಚಿನ ಅನುದಾನವನ್ನು ನೀಡಿ ಕೊರೋನಾ ನಿಯಂತ್ರಣಕ್ಕೆ ಸಹಕರಿಸಬೇಕು ನಮ್ಮ ಗ್ರಾಮದಲ್ಲಿ ಸುಮಾರು 7 ಕೋವಿಡ್ ಪಾಸಿಟಿವ್ ಕೇಸ್ಗಳಿವೆ ಅವರಿಗೆಲ್ಲ ಹೋಮ್ ಐಸೋಲೇಷನ್ ಮಾಡಲಾಗಿದೆ ಆದರೆ ಕುಟುಂಬಕ್ಕೆ ಯಾವುದೇ ಸವಲತ್ತನ್ನು ನೀಡದೆ ಮನೆಯಲ್ಲೇ ಆರೋಗ್ಯ ಕಾಪಾಡಿಕೊಳ್ಳಿ ಎಂದರೆ ಕಷ್ಟ ಸರ್ಕಾರ ಈಗಲಾದರೂ ಎಚ್ಚೆತ್ತು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿದರು ನಿಟ್ರ ಗ್ರಾಮದಲ್ಲಿ ಒಂದು 5 ಪಾಸಿಟಿವ್ ಆಗಿರೋದಿಂದಲೇ 4 ಮಂದಿಗಳು ಚೆನ್ನಾಗಿದ್ದಾರೆ ಇನ್ನೊಂದು 2 ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರು ಮನೆಯಲ್ಲೇ ಇದ್ದಾರೆ ಅಂತಕ್ಕದರೆ ಇದು ನಮಗೆ ನರ್ಸ್ ಆಗಿರಬಹುದು ಆಶಾಕರ್ತರು ಆಗಿರಬಹುದು ಎಲ್ಲ ಬಂದು ಡೈಲಿ ವಿಜಿಟ್ ಕೊಟ್ಟು ಮನೆ ತಕ್ಕೆ ಬಂದು ಮಾಡ್ತಾ ಇದ್ದಾರೆ ಸರ್ ನಾವು ಆದಷ್ಟು ಕ್ರಮ ಕೈಗೊಂಡು ನಾವು ಮಾಡ್ತಾ ಇದ್ದೀವಿ ಮತ್ತೆ ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳು ನಮ್ಮಕೊಂಡಿದ್ದೀರಿ ಸರ್ ಈ ಕರೋನಾ ಒಂದು ಕೋವಿಡ್ ನ ನಿಯಂತ್ರಣ ಮಾಡ್ಲಿಕ್ಕೆ ಬೇರೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್ ಇದನ್ನೆಲ್ಲ ಮಾಡ್ಸಿದ್ದೀವಿ ಸರ್ ಪ್ರತಿ ಅಂಗನವಾಡಿಯಲ್ಲಿ ಕರೆಸಿನ್ ಮಾಸ್ಕರ ಅಂತಲ್ಲ ಕರೋನ ಚೆಕ್ ಮಾಡ್ಸಿದ್ದೀವಿ ಅದರಲ್ಲಿ ಯಾವುದೇ ಕೈದ್ ಮಾಡಿಲ್ಲ ಸರ್ ಅದರಲ್ಲಿ ಒಂದು 5-4 ಕೇಸ್ ಸಿಕ್ಕಿದೆ ಅದರಲ್ಲಿ ನಾವು ತಕೊಂಡು ಮಾಡ್ತಾ ಇದ್ದೀವಿ ಈಗ ಇದು ನೀವು ಈಗ ಏನು ಒಂದು ನೀವು ಸ್ಯಾನಿಟೈಸಿಂಗ್ ಮಾಡ್ತಾ ಇದ್ದೀರಿ ಸರ್ ಊರಿಗೆ ಬೀದಿ ಪ್ರತಿಯೊಂದು ಬೀದಿ ಬೀದಿಗಳಿಗೆ ಸೋ ಅದು ಎಷ್ಟು ದಿನಗಳಿಗೊಮ್ಮೆ ಮಾಡ್ತಾ ಇದ್ದೀರಿ ಸರ್ ನಾವು ನಿನ್ನ ಪಾಸಿಟಿವ್ ಬಂದ್ರೆ ಡೈಲಿ ಮಾಡ್ತಾ ಇದ್ದೋ ಇವತ್ತು ನಮ್ಮ ನಿಟ್ರ ಗ್ರಾಮದಲ್ಲಿ ಎಲ್ಲ ಪ್ರತಿಯೊಂದು ಬೀದಿಗೂ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರನ್ನ ಕೇಳ್ಕೊತೇನೆ ವಸಲತೆ ದುಡ್ಡಿನಿಂದ ನಾವು ಯಾವುದೇ ವಸಲತೆ ಇದ್ರೂ ಅದರಲ್ಲಿ ಅನುಮತಿ ತಕೊಂಡು ನಾವು ಪ್ರತಿಯೊಂದು ಬೀದಿಗೆ ಇವತ್ತಿನಿಂದ ನಾವು ಮಾಡ್ತಾ ಇದ್ದೀವಿ ಸರ್ ಈ ಕೋವಿಡ್ ನಿಯಂತ್ರಣಕ್ಕೆ ನಿಮಗೆ ಸರ್ಕಾರದಿಂದ ಏನಾದರೂ ಅನುದಾನ ಬಂದಿದೆಯಾ ಸರ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಏನು ಬಂದಿಲ್ಲ ಸರ್ ನಮ್ಮ ವಸಲತೆಲ್ಲ ತಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಶಿವು ಹಾಗೂ ಬೇಬಿ
ಮಂಜುಳಾ ಸದಸ್ಯರಾದ ಶ್ರೀನಿವಾಸ್ ಮೋಹನ್, ಮಹೇಶ್ ಕೆಂಪರಾಜು, ಸಿದ್ದೇಶ್, ಪ್ರದೀಪ್, ಮಾದೇವ ಸ್ವಾಮಿ, ಮಂಜು ಹಾಗೂ ಹಲವು ಆಶಾ ಕಾರ್ಯಕರ್ತೆಯರು ಹಾಜರಾಗಿದ್ದರು. ನಿತ್ರ ಗ್ರಾಮ ಪಂಚಾಯತಿಯ ಶ್ರೀಮತಿ ನಂದೀಶ್ ಅವರ ಅಧ್ಯಕ್ಷತನದ ಕಡೆಯಿಂದ ನಮ್ಮ ನಿತ್ರ ಗ್ರಾಮದಲ್ಲಿ ಕೂಡ ಇವತ್ತು ಸ್ಯಾನಿಟೈಸರ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನಾನು ಸಮುದಾಯ ಆರೋಗ್ಯ ಅಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವಾಗ ಟೂ ಮಂತ್ಸ್ ಆಗಿದೆ ನಾನು ಇಲ್ಲಿ ಬಂದು. ಇಲ್ಲಿ ಬಂದಾಗ ನೀಟರ್ ಗ್ರಾಮದಲ್ಲಿ ನೋಡಿದಾಗ ಇವಾಗ ಪಾಸಿಟಿವ್ ಕೇಸ್ಗಳು ಇನ್ಕ್ರೀಸ್ ಆಗ್ತಿದೆ. ಬಟ್ ಆರು ಕೇಸ್ಗಳಿದೆ, ಎರಡು ಬಂದು ಸಿಂಪ್ಟಮ್ಯಾಟಿಕ್ ಇದೆ, ಇನ್ನು ನಾಲ್ಕು ಬಂದು ಎಸಿಂಪ್ಟಮ್ಯಾಟಿಕ್ ಇದೆ. ಅದರಲ್ಲಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಂದೀಶ್ ಅವರು ನಮಗೆ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಸ್ಯಾನಿಟೈಸರ್ ಮಾಡೋದಾಗಲಿ ಅಥವಾ ಡೋರ್ ಟು ಡೋರ್ ಹೋಗೋಕ್ಕೆ ಹೆಲ್ಪ್ ಮಾಡೋದಾಗಲಿ, ಆಶಾಕರ್ತ ಕಾರ್ಯಕರ್ತರಾದ ಶಂಕರಮ್ಮನವರಾಗಲಿ ಮಾಲಂಬಿಕವರಾಗಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮತ್ತು ನಮ್ಮದು ಎಮ್ ಓ ಆಗಿ ಡಾಕ್ಟರ್ ಪ್ರಮೋದ್ ಕುಮಾರ್ ಅವರು ನಮಗೂ ತುಂಬ ಹೆಲ್ಪ್ ಮಾಡಿ ಎಲ್ಲನೂ ಮಾಡಿಕೊಡ್ತಾ ಇದ್ದಾರೆ ಸರ್. ಇದು ಈ ಹೊತ್ತಿನ ಪಿ3 ನ್ಯೂಸ್ ಅಪ್ಡೇಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪಿ3 ನ್ಯೂಸ್ ಕನ್ನಡ. ಇದು ಜನರ ಧ್ವನಿ.